ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ ಹುಣಸೂರು ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ನಡೆಯತಾ ಇದೆ ಈಗ ಆಲ್ರೆಡಿ ಹಲವು ವಿಧಾನಸಭಾ ಕ್ಷೇತ್ರಗಳ ಚುನಾವಣಾ ಪೂರ್ವ ಸಮೀಕ್ಷೆಯನ್ನ ಪವರ್ ಟಿವಿ ಮುಗಿಸಿದೆ ಬೆಳಗ್ಗೆ 9:30 ರಿಂದ ಪವರ್ ಟಿವಿಗೆ ಕರೆಗಳ ಮಹಾಪೂರವೇ ಹರಿದು ಬರ್ತಾ ಇದೆ पवर टीवी समीक्षे के मतदाररु सखत् रेस्पॉन्स निरंतर हुणसूरु विधानसभा क्षेत्र मतदाररु पवर टीवी इलेक्शन सेंटर के कॉल माड़ता इद्दारे कॉल माड़ी वोट माड़ी अभियान के भर्जरी स्पंदने सिक्ता इदे हागिद्रे हुणसूरु विधानसभा क्षेत्र ट्रेंड हेगिदे याव याव पक्षद बग्गे नेरा नेरवादंत बलाबल इदे ಎಲ್ಲವನ್ನ ಕೂಡ ಮಾತನಾಡ್ತಾ ಹೋಗ್ತೀನಿ ನಮ್ಮ ಜೊತೆಗೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ಅರುಣ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಅರುಣ್ ಹುಣಸೂರು ವಿಧಾನಸಭಾ ಕ್ಷೇತ್ರ ಬಿಸಿನೆಸ್ ಲೋನ್ ಕೊಡಿ ಅಂತ ಬ್ಯಾಂಕಿಗೆ ಹೋದ್ರೆ ಬಿಸಿನೆಸ್ ಪ್ಲಾನ್ ಕೊಡಿ ಅಂತ ಅವರು ಹೇಳ್ತಾರೆ ಬಿಸಿನೆಸ್ ಪ್ಲಾನ್ ಮಾಡೋದು ಹೇಗೆ ಅಂತ ಪ್ರಾಕ್ಟಿಕಲ್ ಆಗಿ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಕಾಂಗ್ರೆಸ್ನ ಭದ್ರಕೋಟೆ ಅಂತ ಈ ಹಿಂದೆಯಿಂದಲೂ ಕೂಡ ಹೇಳಲಾಗ್ತಾ ಇತ್ತು ಆದರೆ ಸದ್ಯ ಆ ಹೇಗಿದೆ ಅಲ್ಲಿ ಯಾಕೆಂದ್ರೆ ಹುಣಸೂರು ವಿಧಾನಸಭಾ ಕ್ಷೇತ್ರ ಈ ಬಾರಿ ಮೊದಲಿನ ತರ ಇಲ್ಲ ಅಂತ ಅಂದುಕೊಳ್ಳುತ್ತೀನಿ ಸೋ ಸದ್ಯ ಅಲ್ಲಿನ ಟ್ರೆಂಡ್ ನೋಡೋದಾದ್ರೆ ಥ್ಯಾಂಕ್ ಯು ಸಿಂಧೂರ ಹುಣಸೂರು ವಿಧಾನಸಭಾ ಕ್ಷೇತ್ರ ಲಕ್ಷ್ಮಣ ತೀರ್ಥ ನದಿಯ ದಂಡೆಯಲ್ಲಿರುವಂತ ಕ್ಷೇತ್ರ ಹುಣಸೂರು ಅದಕ್ಕಿಂತ ಹೆಚ್ಚಾಗಿ ಹುಣಸೂರು ಅಂತ ತಕ್ಷಣ ನಮಗೆ ನೆನಪಿಗೆ ಬರುವಂತದ್ದು ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ದೇವರಾಜ ಅರಸು ಅವರ ಹುಟ್ಟೂರು ಕಲ್ಹಳ್ಳಿ ಇರೋದು ಕೂಡ ಹುಣಸೂರು ಕ್ಷೇತ್ರದಲ್ಲೇ ಹಾಗಾಗಿ ದೇವರಾಜ ಅರಸರು आर सरी हुणसूरदारे एर सरी राज्य मुख्यमंत्री आगद और बलिकवर पुत्री चंद्रप्रभा अरसु कूड़ा इे हुणसूर क्षेत्र निद्दू शासकर सचिव नंतर लोकसभा सदस्य कूड़ा आगद यह हुणसूर विधानसभा क्षेत्र वो रीति अत्यंत डिफरेंट आगिवंत क्षेत्र मोदले आरंभली कांग्रेस भद्रकोटे आगे नर जे डी एस कूड़ा इंदेद बीजेपी कूड़ा इल्ली जय गळिसिदारे कोडी पापण्ण इरबहुदु विजयशंकर इरबहुदु इवरेल्ल गेद्दिरुवंत जाग हागागि इल्ली जन व्यक्तियन्न नोड्तारे अल्ली देवराज अरसु मुख्य आगिद्रु कांग्रेस अल्ल चंद्रप्रभा अरसु मुख्य आगिद्रु कांग्रेस अल्ल ईग मंजुनाथ अवरु मूरु बारी गेद्दिदारे इदे क्षेत्रदिंद मुंदे यारु इरबहुदु ಯಾವ ವಿಶ್ವನಾಥ್ ಮೊದಲು ಬಿಜೆಪಿ ನಲ್ಲಿದ್ರು ಅಥವಾ ಜೆಡಿಎಸ್ ನಲ್ಲಿದ್ರು ಜೆಡಿಎಸ್ ಇಂದ ಬಿಜೆಪಿಗೆ ಬಂದಿದ್ದಾರೆ ಮತ್ತೆ ಅಲ್ಲಿಂದಲೇ ಸ್ಪರ್ಧೆ ಮಾಡ್ತಾರೆ ಇದನ್ನೂ ಕೂಡ ಕನ್ಫ್ಯೂಷನ್ ಇದೆ ವಿಶ್ವನಾಥ್ ಆರೆ ಕಾಂಗ್ರೆಸ್ ಕಡೆಗೆ ಹೋಗ್ತಿದ್ದಾರೆ ಮತ್ತೊಂದು ಕಡೆ ಜಿಟಿ ದೇವೇಗೌಡರು ಅವರು ಕೂಡ ಏನೋ ಜನತಾ ದಳದಲ್ಲಿ ಇದ್ದರು ಕಾಂಗ್ರೆಸ್ ಗೆದ್ರು ಬಿಜೆಪಿಗೆ ಬಂದ್ರು ಮತ್ತೆ ಜನತಾ ದಳದಲ್ಲಿ ಈಗ ವಾಪಸ್ ಉಳ್ಕೊಂಡಿದ್ದಾರೆ ಅವರ ಪುತ್ರ ಹರೀಶ್ ಗೌಡ ಈ ಬಾರಿ ಅಲ್ಲಿ ಜೆಡಿಎಸ್ ಅಭ್ಯರ್ಥಿ ಆಗಿದ್ದಾರೆ ಮಂಜುನಾಥ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಾರೆ ಹಾಲಿ ಶಾಸಕ ಇವರಿಬ್ಬರ ನಡುವೆ ನೇರವಾದಂತ ಫೈಟ್ ನಡೆಯತಾ ಇರುವಂತದ್ದು ಬಿಜೆಪಿ ಇಂದಂತೂ ಬಿಡಿ 5-6 ಜನ ಆಕಾಂಕ್ಷಿಗಳಿದ್ದಾರೆ ಯಾರಿಗೆ ಟಿಕೆಟ್ ಕೊಡ್ತಾರೆ ಅನ್ನೋದು ಇನ್ನೂ ಫೈನಲ್ ಆಗಿಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ಇದೇ ಹುಣಸೂರು ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲವೂ ಚೆನ್ನಾಗಿದ್ಯಾ ಅಭಿವೃದ್ಧಿ ಕಾರ್ಯಗಳಾಗಿದೆ ಇಲ್ಲ ಅಂತಲ್ಲ ಕಾವೇರಿ ನದಿಯಿಂದ ನೀರು ತರುವಂತದ್ದು ಅದೇ ಲಕ್ಷ್ಮಣ ತೀರ್ಥ ನದಿಯಿಂದ ನೀರು ತರುವಂತ ಸಮಸ್ಯೆ ಒಂದ ಕಡೆ ಆದ್ರೆ ನಾಗರಹೊಳೆ ಅಭಯಾರಣ್ಯಕ್ಕೆ ಅಂಟಿಕೊಂಡಂತೆ ಇರುವಂತ ಕ್ಷೇತ್ರ ಹಾಗಾಗಿ ರೈತರಿಗೆ ವನ್ಯ ಪ್ರಾಣಿಗಳ ಹಾವಳಿ ವಿಪರೀತ ಆಗಿದೆ ಕಾಡಾನಿ ದಾಳಿ ಆಗ್ತಿರುತ್ತೆ ಚಿರತೆ ಇತ್ತೀಚೆಗೆ ಚಿರತೆ ದಾಳಿ ಕೂಡ ಆಗಿತ್ತು ಜೊತೆಗೆ ಕಾಡಂಚಿನ ಜನ ತುಂಬಾ ಕಷ್ಟದಲ್ಲೇ ಇದ್ದಾರೆ ಒಂದ ಕಡೆ ಲಕ್ಷ್ಮಣ ತೀರ್ಥ ಇನ್ನೊಂದು ಕಡೆ ಕಾವೇರಿ ಹರಿತಿದ್ರು ಕೂಡ ರೈತರಿಗೆ ನೀರು ಜಾಸ್ತಿ ಸಿಗ್ತಾ ಇಲ್ಲ ಹೊಲಗದ್ದೆಗಳೇ ಜಾಸ್ತಿ ಇರುವಂತ ಪ್ರದೇಶ ಹಾಗಾಗಿ ನೀರಾವರಿ ಹೆಚ್ಚಿಗೆ ಆಗಬೇಕು ಅನ್ನುವಂತ ಒಂದು ಒತ್ತಾಯ ಕೂಡ ಇದೆ ಇದೇ ಹುಣಸೂರು ಕ್ಷೇತ್ರದ ಕೂಲಿ ಕಾರ್ಮಿಕರು ಜೀವನೋಪಾಯಕ್ಕೆ ಪ್ರತಿ ವರ್ಷ ಕೊಡಗುಗೆ ಹೋಗ್ತಾರೆ ಅಂತ ಸಮಸ್ಯೆ ಇವರಿಗೆ ಇಲ್ಲೇ ಜೀವನೋಪಾಯಕ್ಕೆ ಅವಕಾಶ ಮಾಡ್ಕೊಡಬೇಕು ಈ ರೀತಿ ಎಲ್ಲ ಸಮಸ್ಯೆಗಳಿವೆ ಯಾರು ಮಾಡ್ಕೊಡ್ತಾರೆ ಯಾವಾಲು ಕ್ಷೇತ್ರದ ಪರವಾಗಿ ಕೆಲಸ ಮಾಡ್ತಾರೆ ಯಾರನ್ನ ಜನ ಆಯ್ಕೆ ಮಾಡ್ತಾರೆ ಹಾಗಾಗಿನೇ ಇವತ್ತು ನಾವು ಕಾಲ್ ಮಾಡಿ ವೋಟ್ ಮಾಡಿ ಸಮೀಕ್ಷೆಯನ್ನ ಶುರು ಮಾಡುವಂತದ್ದು ಬೆಳಗ್ಗೆ 9:30 ಇಂದಲೇ ಸಮೀಕ್ಷೆ ಶುರುವಾಗಿದೆ ನೀವು ನೋಡ್ತಾ ಇದ್ದೀರಾ ನಿರಂತರವಾಗಿ ಕರೆಗಳು ಬರ್ತಾ ಇದೆ ಯಾವ ಒಂದು ಫೋನ್ ಲೈನ್ ಕೂಡ ಫ್ರೀ ಇಲ್ಲ ಜನ ಕೇಳಬಹುದು ಅಲ್ಲ ನೀವು ಒಂದೇ ಒಂದು ನಂಬರ್ನ ಡಿಸ್ಪ್ಲೇ ಮಾಡ್ತಾ ಇದ್ದೀರಾ ಅಂತದರಲ್ಲಿ ಅಷ್ಟೊಂದು ಕರೆಗಳು ಹೇಗೆ ನಿಮಗೆ ಸಾಧ್ಯ ಆಗುತ್ತೆ ಅಂತ ನೋಡಿ ಒಂದೇ ನಂಬರ್ ಆಗಿದ್ರೂ ಕೂಡ 28 ಆ ಒಂದು ಸಂಪರ್ಕಗಳನ್ನು ನಾವು ಕೊಟ್ಟಿರುವಂತದ್ದು ನಿರಂತರವಾಗಿ ಒಂದು ಸರಿ ನೀವು ಕಾಲ್ ಮಾಡಿದ್ರೆ ಮೊದಲನೇ ಫೋನ್ಗೆ ಬರುತ್ತೆ ಎರಡು
ಅದೇ ಟೈಮಲ್ಲಿ ಮಾಡ್ತಿದ್ದಾಗ ಎರಡನೇ ಫೋನ್ಗೆ ಕನೆಕ್ಟ್ ಆಗುವ ರೀತಿ ತಂತ್ರಜ್ಞಾನ ಅಭಿವೃದ್ಧಿ ಆಗಿದೆ ಹಾಗಾಗಿ ನೀವು ಯಾವಾಗಲೇ ಕರೆ ಮಾಡಿದ್ರು ನಿಮಗೆ ಯಾವಾಗಲೂ ಒಂದು ರೀತಿ ಏನು ಎಂಗೇಜ್ ಲೈನ್ ಸಿಗೋದಿಲ್ಲ ಒಂದಲ್ಲ ಒಂದು ಫೋನ್ಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ ನಿಮ್ಮ ಒಂದು ಕರೆಗಳನ್ನು ಸ್ವೀಕಾರ ಮಾಡೋದಕ್ಕೆ ನಮ್ಮ ಪ್ರತಿನಿಧಿಗಳು ನಿರಂತರವಾಗಿ ಕೂತಿದ್ದಾರೆ ಕಂಟಿನ್ಯೂಸ್ ಆಗಿ ಕರೆ ಮಾಡಬಹುದು ನೋಡೋಣ ಹನ್ನೆರಡುವರೆ ವರೆಗೂ ಸಮಯ ಅವಕಾಶ ಇದೆ ಹನ್ನೆರಡುವರೆಗೆ ನಮ್ಮ ಒಂದು ಕಾಲ್ ಮಾಡಿ ವೋಟ್ ಮಾಡಿ ಕೊನೆ ಆಗುತ್ತೆ ಒಂದು ಗಂಟೆಗೆ ನಾವು ಫಲಿತಾಂಶವನ್ನು ಪ್ರಕಟ ಮಾಡೋರಿದ್ದೇವೆ ಈ ಬಾರಿ ಹುಣಸೂರು ಕ್ಷೇತ್ರ ಗದ್ದುಗೆ ಯಾರಿಗೆ ಅನ್ನುವಂತ ಅಂಶ ತಿಳಿಸೋರಿದ್ದೇವೆ ಸಿಂಧೂರ ರೈಟ್ ಅರುಣ್ ಧನ್ಯವಾದ ತಮ್ಮೆಲ್ಲ ಸಂಪೂರ್ಣ ಮಾಹಿತಿಗಾಗಿ ಸೊ ವೀಕ್ಷಕರ ಹನ್ನೆರಡುವರೆ ವರೆಗೂ ಕೂಡ ನಿಮಗೆ ಟೈಮ್ ಇರುತ್ತೆ ಅಂದ್ರೆ ಹುಣಸೂರು ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ಕಾಲ್ ಮಾಡಿ ಓಟ್ ಮಾಡೋದಕ್ಕೆ ಬಿಸ್ನೆಸ್ ಲೋನ್ ಕೊಡಿ ಅಂತ ಬ್ಯಾಂಕಿಗೆ ಹೋದ್ರೆ ಬಿಸ್ನೆಸ್ ಪ್ಲಾನ್ ಕೊಡಿ ಅಂತ ಅವರು ಕೇಳ್ತಾರೆ ಬಿಸ್ನೆಸ್ ಪ್ಲಾನ್ ಮಾಡೋದು ಹೇಗೆ ಅಂತ ಪ್ರಾಕ್ಟಿಕಲ್ ಆಗಿ ಕಲಿಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ